शुभ मुंजाने विद्यार्थी ना कल वीडियो कृष्णेगौड़ आने दीर्घ कद अध्ययव अध्ययन अदर मुंदिन भागव मुंदुवरिसुत्तेने ना कल अध्ययन नोड़े साहिति केदेस्वी तमूर एला कंद्रे नायगळ चित्रण तावे नेनपिसिकोंडाग मेले कोप अंदरे सिट्टु एरुत्तले होगित्तु नोड़ी सर ई ऊरिन मुनिसिपालिटी यवरु स्वल्पवू जवाबदारी इल्लद जन इवरिंद मत्तेनू आगदिद्रू परवागिल्ल ई ऊरिन कंत्रि नायिगळन्नु कडिमे माडोदक्के आगोल्वे नावु हुच्चु नायि सिरंगे खर्चु माडो हणद नूररल्लि ओंदु भाग खर्चु माडिदरु साकल्ल सर एष्टोंदु जीव उळिसबहुदु नावादरू एष्टु अंत दनगळिगे चिकित्से माडबहुदु हेळि एंदु पुट्टय्य तन्न उकानुगळन्नु मुंदुवरिसिद हागाद्रे ई पुट्टय्य तन्न इडी आस्पत्रेय एल्ल चित्रणवन्न तन्न दुःखवन्न तन्न असहायकतेयन्न साहित्यक्के हेळुत्तले हागाद्रे नम्मूरिन ई मुनिसिपालिटियवरिगे किंचित्तू कूड अंद्रे इष्टू कूड अवरिगे जवाबदारी इल्ल ಹಾಗಾದ್ರೆ ಅವರು ಈ ಔಷಧಿಗೆ ಕೊಡುವಂತ ಎಲ್ಲಾ ಖರ್ಚನ್ನ ಇದಕ್ಕೆ ಕಂತ್ರಿ ನಾಯಿಗಳನ್ನ ಕಡಿಮೆ ಮಾಡೋದಕ್ಕೆ ಬಳಸಿದ್ದಾದರೆ ಎಷ್ಟು ಒಳ್ಳೆಯದಾಗುತ್ತೆ ಹಾಗಾದ್ರೆ ಎಷ್ಟು ಜೀವಗಳನ್ನು ಉಳಿಸಲು ಸಾಧ್ಯವಾಗುತ್ತೆ ಎಷ್ಟು ದನಗಳಿಗೆ ನಾವು ಚಿಕಿತ್ಸೆ ಮಾಡದೆ ಆ ಎಲ್ಲಾ ದನಗಳನ್ನು ಪ್ರಾಣಿಗಳನ್ನು ಉಳಿಸಬಹುದು ಎಂದು ತನ್ನ ಎಲ್ಲಾ ಪುಕಾರನ್ನ ಪುಕಾರ ಅಂದ್ರೆ ದೂರು ಅಂತ ಅರ್ಥ ಕಂಪ್ಲೇಂಟ್ ಅಂತ ಅರ್ಥ ಹಾಗಾದ್ರೆ ಎಲ್ಲವನ್ನು ಕೂಡ ಈ ಸಾಹಿತಿಯಾದ ತೇಜಸ್ವಿ ಅವರಿಗೆ ನಿರೂಪಿಸಿದ ಅವನ ವಾಕ್ಸರಣಿಗೆ ನನ್ನ ಕೋಪ ತನ್ನಿಂದ ತಾನೇ ಯಾಂತ್ರಿಕವಾಗಿ ಏರುತ್ತಾ ಇರುವುದನ್ನು ನೋಡಿ ಅವರಿಬ್ಬರಿಗೂ ಒಳಗೊಳಗೆ ಖುಷಿಯಾಗುತ್ತಿತ್ತು ಕರೆಂಟ್ ಬಿಲ್ ಕಟ್ಟಿ ಮನೆಗೆ ಹೋಗಲು ಹೊರಟ ನನ್ನನ್ನು ಇಬ್ಬರು ಹಿಡಿದುಕೊಂಡು ಸಮಾಜ ಸುಧಾರಕನನ್ನಾಗಿ ಪರಿವರ್ತಿಸಲು ಪ್ರಯತ್ನ ಮಾಡುತ್ತಿದ್ದರು ಹಾಗಾದ್ರೆ ಸಾಹಿತಿ ಯಾವುದಕ್ಕೆ ಬಂದಿದ್ರು ಹೇಳ್ರಿ ತಮ್ಮನೇ ವಿದ್ಯುತ್ ಬಿಲ್ ಅನ್ನ ಅಂದ್ರೆ ಕರೆಂಟ್ ಬಿಲ್ ಕಟ್ಟೋದಕ್ಕೆ ಅಂತ ಹೇಳಿ ಆಫೀಸಿಗೆ ಹೊರಟಿದ್ರು ಹಾಗಾದ್ರೆ ಈ ರೀತಿ ಹೊರಟವನನ್ನ ತಡೆದಂತ ಈ ಜಬ್ಬಾರ ಮತ್ತು ಪುಟ್ಟಯ್ಯ ಇಬ್ಬರು ಸೇರಿ ಒಬ್ಬ ಸಮಾಜ ಸುಧಾರಕನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರು ಹಾಗಾದ್ರೆ ಇದೆಲ್ಲಾ ಮಾತನ್ನ ಕೇಳಿ ಸಾಹಿತಿಗೆ ಕೋಪ ಏರುವುದನ್ನ ನೋಡಿದಾಗ ಅವರಿಬ್ಬರು ಒಳಗೊಳಗೆ ಖುಷಿಪಟ್ಟರು ಕೂಡ ಈ ತರನಾಗಿ ಈ ಸಾಹಿತಿಯನ್ನ ಅವರು ಸಮಾಜ ಸುಧಾರಕನಾಗಿ ಪ್ರಯತ್ನ ಮಾಡಿದರು ನಿಮ್ಮ ಡಾಕ್ಟರ್ ಗೆ ಹೇಳಿ ಮುನ್ಸಿಪಲ್ ಪ್ರೆಸಿಡೆಂಟ್ ರಿಗೆ ಒಂದು ಕಂಪ್ಲೇಂಟ್ ಕೊಡಿಸಬಾರದೇನ್ರಿ ನೋಡ್ರಿ ಜಬ್ಬಾರಕ್ಕೂ ಹುಚ್ಚು ನಾಯಿ ಕಚ್ಚಿದೆ ಎಂದೆ ಎಂದೆ ಹಾಗಾದ್ರೆ ಇಷ್ಟೆಲ್ಲ ಮಾತನ್ನು ಕೇಳಿ ನೋಡ್ರಿ ಸಾಹಿತಿಗೆ ತುಂಬಾ ಸಿಟ್ಟು ಬಂದಿತ್ತಲ್ಲ ಅವಾಗ ಸಾಹಿತಿ ಹೇಳಿದ್ರು ಪುಟ್ಟೆಯಲ್ಲಿ ಏನಂತ ಹಾಗಾದ್ರೆ ನಿಮ್ಮ ಡಾಕ್ಟರ್ ಹೇಳಿ ಮುನ್ಸಿಪಾಲಿಟಿಗೆ ಆ ಪ್ರೆಸಿಡೆಂಟ್ ರಿಯನ್ನ ಅಧ್ಯಕ್ಷರಿಗೆ ಯಾಕೆ ಒಂದು ಕಂಪ್ಲೇಂಟ್ ಅನ್ನು ನೀವು ಕೊಡಿಸಬಾರದು ಅಂತ ಕೇಳಿದ್ರು ಯಾಕಂದ್ರೆ ಈಗಾಗಲೇ ಜಬ್ಬಾರಕ್ಕೂ ಕೂಡ ಒಂದು ಹುಚ್ಚು ನಾಯಿ ಕಟ್ಟಿಬಿಟ್ಟಿತ್ತು ಅಂತ ಕಚ್ಚಿಬಿಟ್ಟೈತಿ ಅದಕ್ಕೆ ನೀವು ಯಾಕೆ ಒಂದು ಕಂಪ್ಲೇಂಟ್ ಅನ್ನು ಕೊಡಿಸಬಾರದು ಅಂತ ಈ ಸಾಹಿತಿ ಪುಟ್ಟಯ್ಯನ್ನ ಕೇಳಿದ್ರು ಅವಾಗ ಅವರ ಇವರಂದ್ರೆ ಹೌದಾ ಎಲ್ಲಿ ಕಚ್ಚಿತ್ತೋ ಜಬ್ಬಾರ ಎಂದ ಆಗ ಪುಟ್ಟಯ್ಯ ಪಾಪ ಜಬ್ಬಾರನ್ನ ಕೇಳಿದ ಅಯ್ಯೋ ಜಬ್ಬಾರ ನಿನ್ನ ನಾಯಿ ಕಚ್ಚಿಬಿಡ್ತಾ ಅಂದ್ರೆ ಎಲ್ಲಿ ಕಚ್ಚಿತು ಅಂತ ಪ್ರಶ್ನೆ ಮಾಡಿದ ಜಬ್ಬಾರನ ಮುಖ ಕೊಂಚ ಇರಿಸು ಮುರುಸಿಗೆ ಸಿಕ್ಕಿದಂತೆ ಕಂಡಿತು ನಾಯಿ ಕಚ್ಚಿದ್ದೇ ಸುಳ್ಳಿರಬಹುದು ಎಂದು ನನಗೆ ಅನುಮಾನ ಆಯಿತು ಹೋಗಲಿ ಬಿಡಿ ಅದು ಬೀದಿಲಿ ತೋರಿಸೋ ಹಾಗಿಲ್ಲ ಅಂತ ಹೇಳ್ತಾನೆ ಕೆಲವೊಂದು ಮಾತನ್ನ ಹೇಳ್ತಾನೆ ನಾನು ಆ ಸೆಂಟೆನ್ಸ್ ಅನ್ನು ಇಲ್ಲಿ ಓದ್ತಾ ಇಲ್ಲ ಎಂದು ದನಿ ತಗ್ಗಿಸಿ ಜಬ್ಬಾರ ಹೇಳಿದ ನೋಡಿ ಯಾವಾಗ ಈ ರೀತಿ ಪ್ರಶ್ನೆ ಮಾಡಿದ ಪುಟ್ಟಯ್ಯ ಅವಾಗ ಜಬ್ಬಾರನಿಗೆ ಏನು ಹೇಳ್ರಿ ಕೊಂಚ ಇರಿಸು ಮುರಿಸಂದ್ರೆ ಅವನಿಗೆ ಈ ಪ್ರಶ್ನೆ ಕೇಳಿದಕ್ಕೆ ಉತ್ತರ ಏನು ಕೊಡಬೇಕಂತ ಅವನು ತೋಚಲೇ ಇಲ್ಲ ಅವನ ಮುಖ ಒಂಥರ ಆಗೋದು ಅವಾಗ ಸಾಹಿತಿಗೆ ಅನಿಸ್ತು ಈ ಜಬ್ಬಾರಿಗೆ ನಾಯಿ ಕಚ್ಚೈತೋ ಇಲ್ಲ ಅಂತ ಕೇಳ್ತು ಅವಾಗ ಅವನು ಹೇಳ್ದ ಹೋಗ್ಲಿ ಬಿಡ್ರಿ ಸರ ಅದು ದಾರಿಗೆಲ್ಲ ಈ ರಸ್ತೆ ಒಳಗೆಲ್ಲ ತೋರಿಸೋ ಅಂತದಲ್ಲ ಹಾಗಾದ್ರೆ ಅಂತ ಜಗದೊಳಗೆ ನಾಯಿ ನನ್ನ ಕಚ್ಚಿಬಿಟ್ಟೈತಿ ಅಂತ ಹೇಳ್ತಾನೆ ತನ್ನ ದನಿಯನ್ನ ತಗ್ಗಿಸಿದ ಆಗ ಅವರು ಹೇಳಿದ್ರು ಚೇಚೆ ನಾನು ಕೇಳಿದ್ದು ಎಲ್ಲಿ ಯಾವ ಬೀದಿಲಿ ಅಂತ ಕಣಯ್ಯ ಅಂತ ಹೇಳಿ ತಮ್ಮ ಮಾತನ್ನ ಮುಂದುವರಿಸಿದ್ರು ಅವಾಗ ಅವರು ಹೇಳಿದ್ರು ಇಲ್ಲ ನಾನು ಪುಟ್ಟಯ್ಯ ಅಂದರೆ ನಾನು ನಿಮ್ಮ ಕೇಳಿದ್ದು ಯಾವ ರಸ್ತೆಯೊಳಗಪ್ಪ ಯಾರ ಮನೆ ಮುಂದೆ ಎಲ್ಲಿ ಕಡಿತ ಅಂತ ನಾನು ಕೇಳಿನಿ ನೀನಾಕದನ್ನ ಹಿಂಗ್ ತಪ್ಪು ತಿಳ್ಕೊಂಡಿ ಅಂತ ಹೇಳ್ದ ಎಂದು ಪುಟ್ಟಯ್ಯ ಬೇಗ ಬೇಗ ತನ್ನ ಪ್ರಶ್ನೆಯನ್ನು ವಿವರಿಸಿ ಆ ಮಾತಿಗೆ ತಡೆ ಹಾಕಿದ ನನ್ನ ಕಡೆ ತಿರುಗಿ ಅಂದ್ರೆ ಸಾಹಿತ್ಯ ಕಡೆ ತಿರುಗಿದ ಪುಟ್ಟಯ್ಯ ಇನ್ನು ಮೇಲೆ ಮುನ್ಸಿಪಾಲಿಟಿಯವರೇ ಹುಚ್ಚು ನಾಯಿ ಇಂಜೆಕ್ಷನ್ ತರಿಸಿ ಕಚ್ಚಿಸಿಕೊಂಡವರಿಗೆಲ್ಲ ಬಿಟ್ಟಿ ಚುಚ್ಚಿಸ್ತಾರಂತೆ ಹಾಗಿದೆ ನೋಡಿ ಇವರದ್ದು ಕರಾಮತ್ತು ಎಂದ ಹಾಗಾದ್ರೆ ಪುಟ್ಟಯ್ಯ ಮತ್ತೆ ಈ ಸಾಹಿತಿಗೆ ಹೇಳಿದ್ರು ನೋಡಿ ಮುನ್ಸಿಪಾಲಿಟಿ ಅವರು ಎಂತ ಹುಚ್ಚದಾರ ಈ ಹುಚ್ಚು ನಾಯಿಗೆ ಅವರೇ ಇಂಜೆಕ್ಷನ್ ತರಿಸ್ತಾರಂತ ಎಲ್ಲಾ ಜನರಿಗೂ ಕೂಡ ಇಂಜೆಕ್ಷನ್ ಅನ್ನ ಈ ಬಿಟ್ಟಿಯಾಗಿ ಅಂತ ಹೇಳಿದ್ರೆ ಫ್ರೀಯಾಗಿ ಇಂಜೆಕ್ಷನ್ ಕೊಡ್ತಾರಂತ ಇವರು ಕರಾಮತ್ತು ಇವರ ಕೆಲಸ ಹೆಂಗೈತಿ ನೋಡ್ರಿ ಅಂತ ಪುಟ್ಟಯ್ಯ
तन साहित्य इन कोप बंद इवरिबरू को जवाबारी अविवेकी नुद्ध इवर माति नावने यांत्रिक प्रतिक्रिये हूँ नोड़े पगलिके तगलिके चाड़ियुगळिगेल्ला नम्म मनसिन मेले एंत हिडित इदे एंदु आश्चर्य आगुत्तदे। हागाद्रे साहित्य एनंत हेळिद्रे तम्म मेले तम्मगे कोप इर्तन होतु याकंत हेळिद्रे प्रतियोब्ब मनुष्यनिगू कूड यावदे ओब्ब व्यक्तियन्न होगळिदागागलि तेरळिदागागलि एनागुत्ते हेळ्रि होगळिदाग यारे इष्ट एंत व्यक्ति इद्दरू कूड अवरिगे बहळ खुशि आगुत्ते इन्नु तेगळिदाग अवनु एंत दोड्ड व्यक्ति आगिद्दरू कूड कोंचवादरू अवनिगे कोप इरुत्ते। ಹಾಗಾದ್ರೆ ನಾನು ಕೂಡ ಇವರಿಬ್ಬರ ಮಾತಿಗೆ ಒಳಗಾಗಿ ಹೋದನಲ್ಲ ಅಂತ ಹೇಳಿ ಸಾಹಿತಿಗೆ ತಮ್ಮ ಮೇಲೆನೇ ಒಂದು ರೀತಿಯ ಆಶ್ಚರ್ಯ ಉಂಟಾಯಿತು। ಅಲ್ಲರೆ ಮುನ್ಸಿಪಾಲ್ಟಿ ಇವರು ಪಾಷಾಣ ತರಿಸಿ ಆ ಕಂತ್ರಿ ನಾಯಿಗಳನ್ನು ಸಾಯಿಸೋದು ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ತರಿಸಿ ಮೂಡಿಗೆರೆಯ ಸಾರ್ವಜನಿಕರಿಗೆಲ್ಲ ಉಗುಸಟ್ಟೆ 14 ಚುಚ್ಚಿಸುತ್ತಾರೆ ಎಂದರೆ ಏನರ್ಥ ಎಂದು ಕೂಗಿದೆ। ಅದರ ಸಾಹಿತಿಗೆ ಏನಾಗಿತ್ತು ಹೇಳ್ರಿ, ಈ ಪುಟ್ಟಯ್ಯನ ಮಾತಿನಿಂದ ಅವರಿಬ್ಬರ ಚಿತಾವಣೆಯಿಂದ ಬಹಳ ಕೋಪ ಬಂದಿತ್ತು। ಅವಾಗ ಅವರು ಜೋರಾಗಿ ಕೂಗಿದ್ರು, ಅಲ್ರಿ ಎಂತರದರ ನಮ್ಮ ಮುನ್ಸಿಪಾಲ್ಟಿ ಅವರು ಈ ನ ಕಂತ್ರಿ ನಾಯಿಗಳನ್ನು ಸಾಯಿಸೋದು ಬಿಟ್ಟು ಇವರು ಏನ್ರಿ ಇಷ್ಟೆಲ್ಲ 1000 ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ತರಿಸ್ತೀನಿ ಅಂತ ಹೇಳ್ತಾರಲ್ಲ, ಇದು ಏನ್ ಅರ್ಥ ಅಂತ ಆ ರಸ್ತೆಯಲ್ಲಿ ನಿಂತು ಜೋರಾಗಿ ಕೂಗಿದ್ರು। ನೋಡಿ ಸರ್, ನಿನ್ನೆ ಒಂದು ಹುಚ್ಚು ನಾಯಿ 7 ಜನಕ್ಕೆ 16 ದನಗಳಿಗೆ ಕಚ್ಚಿದೆ, ಅವರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡಬೇಕಾಗುತ್ತೆ ಹೇಳಿ ಎಂದು ಹೇಳಿದ ಪುಟ್ಟಯ್ಯ। ಹಾಗಾದ್ರೆ ಇಲ್ಲಿಗೆ ಪುಟ್ಟಯ್ಯ ನಿಲ್ಲಿಸಲೇ ಇಲ್ಲ, ಏನ್ ಮಾಡಿದ್ ಹೇಳ್ರಿ ಅವನಂದ, ನೋಡಿ ಸರ್ ನಿನ್ನೆ ಒಂದು ಹುಚ್ಚು ನಾಯಿ 7-8 ಮಂದಿ ಜನಕ್ಕೆಲ್ಲ ಕಚ್ಚಿಬಿಟ್ಟೈತಿ, ದನಕ್ಕೂ ಕೂಡ 16 ಜನಕ್ಕೆ ಕಚ್ಚಿಬಿಟ್ಟಿದೆ ಅಂದ್ರೆ ಕಡಿದು ಬಿಟ್ಟೈತಿ, ಅವರಿಗೆಲ್ಲ ನಾ ಇಂಜೆಕ್ಷನ್ ಎಲ್ಲಿಂದ ಕೊಡ್ಲಿ, ಹೆಂಗ್ ಸಪ್ಲೈ ಮಾಡೋದು ಹೇಳ್ರಿ ಅಂತ ಮತ್ತೆ ತನ್ನ ಇಲಾಖೆಯ ಎಲ್ಲ ವಾಸ್ತವವನ್ನ ಸಾಹಿತಿ ಎದುರು ಬಿಚ್ಚಿಟ್ಟ। ಕೊಂಚ ದನಿ ತಗ್ಗಿಸಿ ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ, ಅವರು ಆನೆ ಕರೆಕೊಂಡು ಬಂದು ಇಂಜೆಕ್ಷನ್ ಕೊಡುವಂದರೆ ನಾವು ಏನು ಮಾಡೋಣ ಹೇಳಿ, ಅದಕ್ಕೆ ಚುಚ್ಚು ಸೂಜಿಯೂ ನಮ್ಮ ಹತ್ರ ಇಲ್ಲ, ಆನೆಗೆ ಕೊಡೋ ಡೋಸೇಜು ಗೊತ್ತಿಲ್ಲ, ಬಾಡಿ ತೂಕದ ಮೇಲೆ ಡೋಸೇಜು ತೀರ್ಮಾನ ಮಾಡಬೇಕಂತೆ, ದುಣ್ಣ ಮುಂಡೆ ಆನೆಯನ್ನು ತೂಗೋದಕ್ಕೆ ತಕ್ಕಡೆಯಲ್ಲಿಂದ ತರ್ತೀರಾ ಹೇಳಿ ಎಂದ। ಹಾಗಾದ್ರೆ ಪುಟ್ಟಯ್ಯ ತನ್ನ ಮಾತನ್ನ ನಿಲ್ಲಿಸಲೇ ಇಲ್ಲ, ಮತ್ತೆ ಹೇಳಿದ, ಏನಂತ ಹೇಳಿದ, ಯಾವ ರೀತಿ ಹೇಳಿದ, ಎಂತ ಸ್ಟೈಲ್ ಹೇಳಿದ ಅಂತ ಹೇಳಿದ್ರೆ ತನ್ನ ದನಿಯನ್ನ ತಗ್ಗಿಸಿ ಅಂದ್ರೆ ಒಂಚೂರು ದನಿ ತಗ್ಗಿಸಿದ, ಅವಾಗ ಹೇಳಿದ, ಇಲ್ರಿ ಕೃಷ್ಣೇಗೌಡರ ಆನೆಗೆ ಅದೇ ನಮ್ಮ ಕೃಷ್ಣೇಗೌಡನ ಶೀರ್ಷಿಕೆ ಐತಲ್ರಿ, ಹಾಗಾದ್ರೆ ಕೃಷ್ಣೇಗೌಡರ ಆನೆಗೂ ಕೂಡ ನಾಯಿ ಕಚ್ಚಿಬಿಟ್ಟೈತಿ ಅಂತ ಒಂದು ಸುದ್ದಿ ಐತಿ, ವರ್ತಮಾನದ ಸುದ್ದಿ, ಒಂದು ಸುದ್ದಿ ಆಗೈತಿ, ಅಕಸ್ಮಾತ್ ಆ ಆನೆಗೆ ಏನಾದ್ರೂ ನಾಯಿ ಕಚ್ಚಿತ್ತಂದ್ರ ಈ ಕೃಷ್ಣೇಗೌಡ ತನ್ನ ಆನೆಯನ್ನ ಕರ್ಕೊಂಡು ಬಂದಿದ್ದಂದ್ರ ಅದಕ್ಕೆ ಇಂಜೆಕ್ಷನ್ ಕೊಡು ಅಂತ ಹೇಳಿದ್ರೆ ನಾನು ಎಲ್ಲಿಂದ ಇಂಜೆಕ್ಷನ್ ಕೊಡ್ಲಿ, ಹಾಗಾದ್ರೆ ನಾವೇನಾದ್ರೂ ಔಷಧ ಕೊಡ್ಬೇಕಾದ್ರೆ ನಾವು ಯಾವಾಗ್ಲೂ ಬಾಡಿ ತೂಕ ಮಾಡಿಕೊಡ್ಬೇಕಾಗತ್ತೆ, ಇಂಥ ಈ ದೊಡ್ಡ ಆನೆನ ನಾ ಹೆಂಗ್ ತೂಕ ಮಾಡ್ಲಿ, ಅದಕ್ಕೆ ಎಂತ ಡೋಸೇಜ್ ಕೊಡ್ಲಿ ಅಂತ ತನ್ನ ಎಲ್ಲಾ ಕಷ್ಟದ ವಿವರಣೆಯನ್ನ ಈ ಸಾಹಿತ್ಯ ಎದುರು ಪುಟ್ಟಯ್ಯ ಹೇಳಿದ। ಆನೆಗೆ ಹುಚ್ಚು ಹಿಡಿದರೆ ಏನು ಕತೆ ಎಂದು ಯೋಚಿಸಿ ನನಗೆ ಗಾಬರಿಯಾಯಿತು। ನೋಡ್ರಿ ಯಾವಾಗ ಪುಟ್ಟಯ್ಯ ಹೇಳ್ದ ಅವಾಗ ಏನಂತ ಹೇಳ್ರಿ ಸಾಹಿತಿಗೆ, ಅಕಸ್ಮಾತ್ ಆನೆಗೇನಾದ್ರೂ ಹುಚ್ಚು ಹಿಡಿದಿತ್ತಂದ್ರೆ ಏನ್ ಕತಿಪ್ಪ ಅಂತ ಯೋಚನೆ ಮಾಡಿ ಮಾಡಿನ ಸಾಹಿತಿಗಳಿಗೆ ಗಾಬರಿಯಾಯಿತು। ಹೋಗ್ರಿ ಹೋಗ್ರಿ, ಆನೆಗಳ ಹತ್ರ ಹೋಗೋದಕ್ಕೆ ನಾಯಿಗಳಿಗೆ ಧೈರ್ಯ ಇದೆ ಏನ್ರಿ, ಕಚ್ಚಿದರೆ ಆನೆ ಚರ್ಮಕ್ಕೆ ನಾಯಿ ಹಲ್ಲು ನಾಟುವುದಾದರೂ ಹಾಗೆ ಸುಮ್ಮ ಸುಮ್ಮನೆ ಊಹಾಪೋಹ ಹಬ್ಬಿಸಬಾರದು ಎಂದೆ। ಅವಾಗ ಸಾಹಿತಿ ಅಂದರೆ, ಹೋಗ್ ಹೋಗ್ರಿ ನೀವೇನ್ ಹೇಳ್ತೀರಿ, ಆನೆ ಹತ್ರ ಹೋಗಿ ಯಾ ನಾಯಿಗಾದ್ರೂ ಕಚ್ಚಕ ಧೈರ್ಯ ಸಾಕಾಗುತ್ತೆ ಅಂದ್ರೆ ಸಾಧ್ಯನೇ ಇಲ್ಲ, ಇದೆಲ್ಲ ಸುಳ್ಳು ಸುದ್ದಿ, ಊಹಾಪೋಹ ಅಂದ್ರ ಇದೆಲ್ಲ ಸುಳ್ಳು ಸುದ್ದಿ ಐತಿ, ಇದನ್ನ ನಂಬಬೇಡ್ರಿ ಅಂತ ಸಾಹಿತಿ ಹೇಳಿದ್ರು। ಹುಚ್ಚು ನಾಯಿ ಹತ್ರ ಧೈರ್ಯದ ಪ್ರಶ್ನೆನೇ ಬರೋಲ್ಲ ಸರ್, ಅದಕ್ಕೆ ತಲೆ ಕೆಟ್ಟು ಕಂಡ ಕಂಡಿದ್ದಕ್ಕೆಲ್ಲ ಕಚ್ಚುತ್ತವೆ ಅಷ್ಟೇ, ಆಸ್ಪತ್ರೆಗೆ ತಗೊಂಡು ಬಂದವನ್ನ ನೋಡಿದೀರಲ್ಲ, ಮೇಜು ಕುರ್ಚಿ ಕಾಲಿಗೆಲ್ಲ ಕಚ್ಚುತ್ತದೆ, ಆನೆ ಚರ್ಮಕ್ಕೆ ಹಲ್ಲು ನಾಟೋದಿಲ್ಲ ನಿಜ, ಆದರೆ ನಾಟಬೇಕಂದೇನೂ ಇಲ್ಲ ತಗೊಳ್ಳಿ, ಅದರ ಮೈ ಮೇಲೆ ಒಂದು ಸಣ್ಣ ಗೀರುಗಾಯ ಇದ್ರೂ ಸಾಕು, ಹುಚ್ಚು ನಾಯಿ ಜೊಲ್ಲು ಹಾಗಿದ್ರೆ ಇವತ್ತಲ್ಲ ಇನ್ನು ಒಂದು ವರ್ಷಕ್ಕಾದರೂ ಹುಚ್ಚು ಬಂದೇ ಬರ್ತದೆ ಎಂದ ಪುಟ್ಟಯ್ಯ। ಪಾಪ ಸಾಹಿತಿ
ಅವರಿಗೆಷ್ಟೆಲ್ಲಾ ಪ್ರಯತ್ನ ಮಾಡ್ತಾರೆ ಅಂದ್ರೆ ಈ ಆನೆ ಹತ್ರ ನಾಯಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಕಚ್ಚೋದಕ್ಕೂ ಸಾಧ್ಯ ಇಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಈ ಪುಟ್ಟಯ್ಯ ಸುಮ್ಮನೆ ಇರೋದೇ ಇಲ್ಲ ರೀ ಹಾಗಾದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆಲ್ಲಾ ಗೊತ್ತಿಲ್ಲರಿ ಸರ್ ಅವಕ ಧೈರ್ಯ ಬೇಕಂತ ನೀ ಯಾವುದೇ ಇಲ್ಲೇ ಇಲ್ಲ ನಿಮಗೆ ಏನು ಗೊತ್ತು ಹೇಳ್ರಿ ಆಸ್ಪತ್ರೆ ಬಂದಿರ್ತಾರಲ್ಲ ಅಂದ್ರೆ ನಾನು ಪ್ರಾಣಿ ಕರ್ಕೊಂಡು ಬಂದಿರ್ತವಲ್ಲ ನಾನು ನೋಡ್ತೀನಿ ಅವ ಹೆಂಗ್ ಮಾಡ್ತಾವ ಅಂತ ಹೇಳಿದ್ರೆ ಮೇಜು ಕುರ್ಚಿ ಅದರ ಕಾಲಿಗೆಲ್ಲ ಕಸ್ತಾವು ನಿಮಗೆ ಏನು ಗೊತ್ತ್ರಿ ಆನೆ ಚರ್ಮಕ್ಕೆ ನಿಜವಾಗ್ಲೂ ನಾಯಿ ಹಲ್ಲು ನಾಟೋದಿಲ್ಲ ನಿಜ ಆದ್ರೆ ನಾಯಿ ಹಲ್ಲು ನಾಟಬೇಕಂತ ಏನು ಇಲ್ಲ ಒಂದು ಸಣ್ಣ ಗೀರಿ ಬಿದ್ರೆ ಸಾಕು ಅದರ ಜೊಲ್ಲಿನಿಂದ ಇವತ್ತಲ್ಲ ಇನ್ನು ಒಂದು ವರ್ಷಕ್ಕಾದ್ರೂ ಈ ಹುಚ್ಚು ಖಂಡಿತ ಬಂದೇ ಬರುತ್ತೆ ಅಂತ ಮತ್ತೆ ಪುಟ್ಟಯ್ಯ ತನ್ನ ಎಲ್ಲಾ ಮಾತನ್ನ ಹೇಳಿದ ನನಗೆ ಮುನ್ಸಿಪಾಲ್ಟಿಯವರ ಮೇಲೆ ರೋಷ ಇರುತ್ತನ್ನು ನೋಡಿ ನಿಮ್ಮಂತವರು ಒಂದು ಮಾತು ಹೇಳಬೇಕು ಸರ್ ಪ್ರೆಸಿಡೆಂಟ್ ಅವರಿಗೆ ನಾಳೆ ಪೇಪರ್ ಅಲ್ಲಿ ಬರೀತೀರಾ ಅಂತ ಆದ್ರು ಹೆದರ್ಕೊಂಡು ಬಂದೋಬಸ್ತು ಮಾಡುತ್ತಾರೆ ಎಂದ ಜಬ್ಬರ ನೋಡ್ರ ಅವಾಗ ಅವನು ಗ್ಯಾರಂಟಿ ಆತೆ ಯಾರಿಗೆ ಹೇಳ್ರಿ ಪುಟ್ಟಯ್ಯಗ ನಾನು ಇಷ್ಟೆಲ್ಲ ಹೇಳಾಕತ್ತೀನಿಪ್ಪ ಏನೇನ್ ಕಂಪ್ಲೇಂಟ್ ಹೇಳಾಕತ್ತೀನಿ ಹುಚ್ಚು ನಾಯಿ ಬಗ್ಗೆ ಕಂತ್ರಿ ನಾಯಿ ಬಗ್ಗೆ ನನ್ನ ಮಾತನ್ನ ಕೇಳಿ ಈ ತೆದೇಸೋರಿಗೆ ಎಷ್ಟೆಲ್ಲಾ ಸಿಟ್ಟು ಬರಾಕತ್ತೆ ರೋಷ ಅಂದ್ರೆ ಸಿಟ್ಟು ಕೋಪ ಹಾಗಾದ್ರೆ ಇಷ್ಟೆಲ್ಲ ಆಗಲ್ಲ ಹಂಗ ಇನ್ನೂ ಬಿಡಬಾರ್ದಂತ ಹೇಳ್ದ ನೋಡ್ರ ಅವಾಗ ಒಂದ್ ಮಾತು ಹೇಳ್ದ ನಿಮ್ಮಂತವ್ರು ಒಂದ್ ಮಾತು ಹೇಳಿ ಹೇಳಬೇಕು ಸರ್ ಪ್ರೆಸಿಡೆಂಟ್ ಅವರಿಗೆ ಪ್ರೆಸಿಡೆಂಟ್ ಅಂತ ಹೇಳಿದ್ರೆ ಅಧ್ಯಕ್ಷ ಅಂತ ಅರ್ಥ ಹಾಗಾದ್ರೆ ಮುನ್ಸಿಪಾಲ್ಟಿ ಅಧ್ಯಕ್ಷರಿಗೆ ಸರ್ ನಿಮ್ಮಂತವ್ರು ಒಂದ್ ಮಾತನ್ನ ಹೇಳಲೇಬೇಕು ಯಾಕಂದ್ರ ನೀವು ಸಾಹಿತ್ಯ ಇದ್ರಿ ಈ ವಿಷಯವನ್ನ ಇವತ್ತಲ್ಲ ನಾಳೆ ನೀವು ಪೇಪರ್ ಒಳಗ ಬರೆದೇ ಬರೀತೀರಿ ನೀವು ಬರೀತೀರಿ ಅಂತ ಆದ್ರೂ ಕೂಡ ಅವ್ರಿಗೆ ಹೆದರ್ಕೊಂಡು ನೀವು ಮಾತನ್ನ ಕೇಳ್ತಾರ ಬಂದೋಬಸ್ತ್ ಮಾಡ್ತಾರ ಅಂತ ಪುಟ್ಟಯ್ಯ ತನ್ನ ಸಾರಿ ಜಬ್ಬಾರ ತನ್ನ ವಿವರಣೆಯನ್ನ ಮುಂದುವರೆಸಿದ ಈ ಊರಲ್ಲಿ ಯಾರು ಹೇಳೋರು ಕೇಳೋರು ಇರೋ ಹಂಗೆ ಕಾಣೋಲ್ಲ ನಡೀರಿ ಒಂದ್ ಮಾತು ಸರಿಯಾಗಿ ಹೇಳೇ ಬಿಡೋಣ ಪ್ರೆಸಿಡೆಂಟ್ರಿಗೆ ಎಂದ ನಾನು ತೀರ್ಮಾನಕ್ಕೆ ಬಂದೆ ನೋಡ್ರಿ ಜಬ್ಬಾರ ಪುಟ್ಟಯ್ಯ ಇಬ್ರು ಮಾತನ್ನು ಇವರು ಕೇಳಿದ್ರು ಸಾಹಿತಿ ಅವಾಗ ಅವ್ರು ಅನ್ಕೊಂಡ್ರು ಈ ಊರಾಗ ಯಾರು ಹೇಳೋರು ಕೇಳೋರು ಯಾರು ಇದ್ದಂಗಿಲ್ಲ ನಡೀರಿ ನಾವ ಮೂರು ಜನ ಸೇರೋನು ನಾವ ಅಧ್ಯಕ್ಷರ ಹತ್ರ ಹೋಗೋನು ನಾವ ಹೇಳೋನು ನಡೀರಿ ಅಂತೇಳಿ ಇವರು ಒಂದು ತೀರ್ಮಾನಕ್ಕಂದ್ರೆ ಸಾಹಿತಿ ಒಂದು ಡಿಸೈಡ್ಗೆ ಬಂದ್ರು ಗೌಡ್ರು ಲಿಂಗಾಯತರು ಜಗಳ ಆಡ್ಕೊಂಡು ಆ ಖಾನ್ ಸಾಬರನ್ನ ಪ್ರೆಸಿಡೆಂಟ್ ಮಾಡಿದ್ದಾರೆ ಈ ಮನುಷ್ಯ 24 ಗಂಟೆ ನಮಾಜ್ ಮಾಡ್ತಾ ಮಸೀದಿಲೇ ಕೂತಿರ್ತಾನೆ ಕೇಳಿದರೆ ನಾನು ಕುರಾನ್ ಪ್ರಕಾರ ನಡ್ಕೊಳ್ತಿದ್ದೀನಿ ಅಂತಾನೆ ಮುನ್ಸಿಪಾಲ್ಟಿಯವರೆಲ್ಲ ಮಸೀದಿ ಸುತ್ತುತ್ತ ಕಸ ತೆಗಿತ ಕೂತಿರ್ತಾರೆ ಎಂದು ನಿರರ್ಗಳವಾಗಿ ಚಾಡಿ ಒದರುತ್ತಿದ್ದ ಪುಟ್ಟಯ್ಯ ಪಕ್ಕನೆ ಮಾತಿನ ಮಧ್ಯೆ ಜಬ್ಬಾರನು ಮುಸಲ್ಮಾನನೆಂಬುದನ್ನು ಗಮನಿಸಿ ಹಂಗಂತ ಸಾಬರ ಮೇಲೆ ನನಗೇನು ಸಿಟ್ಟಿಲ್ಲ ನಂದೇನಪ್ಪ ಅಂದ್ರೆ ಇರೋ ವಿಷಯ ಮುಚ್ಚು ಮೊರೆ ಇಲ್ಲದೆ ಹೇಳ್ಬಿಡೋದು ಹಿಂದೊಂದು ಮುಂದೊಂದು ಮಾಡೋದನ್ನ ಕಂಡರೆ ನಂಗಾಗೋದೇ ಇಲ್ಲ ಎಂದು ಜಾಗರೂಕನಾದ ನೋಡ್ರಿ ಅವಾಗ ಈ ಪುಟ್ಟಯ್ಯ ಮಾತಾಡಿದ್ರೆ ಏನಂತ ಹೇಳ್ದ ನೋಡ್ರಿ ಗೌಡ್ರು ಲಿಂಗಾಯತಂದ್ರ ನಮ್ಮೂರೊಳಗೆ ಇದ್ದಂತ ಗೌಡ್ರು ಮತ್ತೆ ಲಿಂಗಾಯತರು ಇಬ್ರು ಧರ್ಮದವರು ಜಗಳ ಮಾಡ್ಕೊಂಡ್ ಬಿಟ್ಟಾರ ಈ ಜಗಳ ಮಾಡ್ಕೊಂಡು ಈ ಖಾನ್ ಸಾಬರನ್ನ ಅಧ್ಯಕ್ಷರನ್ನಂತ ಮಾಡಿದ್ರು ಈ ಮನುಷ್ಯ ಹೆಂಗದರ ಅಂತ ಹೇಳಿದ್ರೆ 24 ಗಂಟೆನು ಮಸೀದಿಯೊಳಗೆ ಇರ್ತಾನ ಅಲ್ಲಿ ಯಾವಾಗ್ಲೂ ನಮಾಜ್ ಮಾಡ್ತಾನೆ ಇರ್ತಾನ ಯಾರಾದ್ರೂ ಕೇಳಿದ್ರ ಇಲ್ರಿ ನಾನು ಕರೆಕ್ಟ್ ಆಗಿ ಕೆಲಸ ಮಾಡ್ತಿದ್ದೀನಿ ನನ್ನ ಕುರಾನ್ ಪ್ರಕಾರನ ಕೆಲಸ ಮಾಡ್ತಾನೆ ಇದ್ದೀನಿ ಅಂತ ಹೇಳಿ ಮುನ್ಸಿಪಾಲ್ಟಿ ಹತ್ರ ಯಾವಾಗ್ಲೂ ಕಸ ತೆಗಿತಾನ ಸುತ್ತಾನೆ ಇರ್ತಾನ ಅಂತ ಹೇಳ್ತಾನೆ ಇದ್ದ ನಿರರ್ಗಳವಾಗಿ ಅಂತ ಹೇಳಿದ್ರೆ ಕಂಟಿನ್ಯೂಸ್ಲಿ ಅಂತ ಅರ್ಥ ಹಿಂಗ್ ಹೇಳ್ತಾನೆ ಇದ್ದ ಅವ್ನು ಪಟ್ಟಂತ ನೆನಪಾತ್ರಿ ಈ ನೆನಪಾತ್ ಹೇಳ್ರಿ ಜಬ್ಬಾರ ಕೂಡ ಒಬ್ಬ ಮುಸಲ್ಮಾನ ಅಂತ ನೆನಪಾತು ಅವಾಗ ಏನ್ ಮಾಡ್ದ ತನ್ನ ಮಾತಿನ ವರಸೆಯನ್ನೇ ಅಂದ್ರೆ ದಿಕ್ಕನ್ನ ಚೇಂಜ್ ಮಾಡ್ದ ಅವಾಗ ಅವನ್ ಹೇಳ್ದ ಇಲ್ಲ ನನಗೇನ್ ಸಾಬರ ಮೇಲೆ ಅಂದ್ರೆ ಮುಸ್ಲಿಂ ಮೇಲೆ ನನ್ಗೇನು ಸಿಟ್ಟಿಲ್ಲ ನನ್ ಹೆಂಗಪ್ಪ ನನ್ ಗುಣ ಅಂತ ಹೇಳಿದ್ರ ನಾನು ಈ ವಿಷಯನ ಇದ್ದಂಗ ಹೇಳ್ಬಿಡ್ತೀನಿ ನಾನು ಯಾವಾಗ್ಲೂ ಹಿಂದೊಂದು ಮುಂದೊಂದು ಹೇಳೋದಿಲ್ಲ ಅಂತ ಮತ್ತದನ್ನ ಒಂಚೂರು ಚೇಂಜ್ ಮಾಡಿ ತನ್ನ ಮಾತನ್ನ ಮುಂದುವರೆಸಿದ ನಾವು ಬರ್ತೀವಿ ನೀವು ಮುಂದೆ ನಡೀರಿ ಸರ್ ಈ ತರ ತೊಂದರೆ ಆಗಿದೆ ಅಂತ ಹೇಳೋದಕ್ಕೆ ನಮಗೇನು ಭಯವಾ ಹುಚ್ಚು ನಾಯಿ ಕೈಲಿ ಕತ್ತಿಸ್ಕೊಂಡು ಪ್ರಾಣ ಕಳ್ಕೊಳ್ಳೋದು ನಾವಲ್ವಾ ಪ್ರೆಸಿಡೆಂಟ್ರಿಗೇನು ಗೊತ್ತಾಗುತ್ತೆ ಹೇಳಿ ಎಂದು ನಿರ್ಧಾರದ ದನಿಯಲ್ಲಿ ಜಬ್ಬಾರ ಹೇಳಿದ ನೋಡ್ರ ಅವಾಗ ಈ ಪುಟ್ಟಯ್ಯ ಇಷ್ಟೆಲ್ಲ ಹೇಳಿ ಮುಗಿಸಿದ ಜಬ್ಬಾರ ಹೇಳಿದ ಸರ ನಾವು ಬರ್ತೀವಿ ಅಂದ್ರ ನಾವಿಬ್ರು ಬರ್ತೀವಿ ನಡೀರಿ ಸರ ನೀವು ಮುಂದೆ ನಡೀರಿ ಹಾಗಿದ್ರೆ ನಮ್ಗೇನು ಇಷ್ಟೆಲ್ಲ ತೊಂದರೆ ಆಗೈತಿ ಯಾರಿಗ್ಯಾಕೆ ನಾವು ಹೆದರ್ಬೇಕು ನಮ್ಗೆ ಏನು ಹೆದರಿಕಿಲ್ಲ ಈ ಹುಚ್ಚು ನಾಯಿ ಕೈಲಿ ನಾವು ದಿನ ಕಡಿಸ್ಕೊಂಡು ಪ್ರಾಣ ಕಳ್ಕೊಳ್ಳೋದು ನಾವಲ್ವ ಆದ್ರೆ ಪ್ರೆಸೆಂಟ್ರಿಗೆ ಏನು ಗೊತ್ತಾಗತ್ತ ನಡೀರಿ ಹೋಗುನ್ ಅಂತ ಹೇಳಿ ಜಬ್ಬಾರ ತನ್ನ ಮಾತನ್ನ ಧೈರ್ಯದಿಂದಲೇ ಹೇಳಿ ಮುಗಿಸಿದ ನಾನು ಸ್ಕೂಟರ್ ಸ್ಟಾರ್ಟ್ ಮಾಡಿಕೊಂಡು ಅವರಿಬ್ಬರಿಗೂ ಬರಲು ಹೇಳಿ ಮುನ್ಸಿಪಲ್ ಆಫೀಸಿನ ಕಡೆಗೆ ಹೊರಟೆ ಕೊಂಚ ದೂರ ಹೋಗಿ ಹಿಂದಿರುಗಿ ನೋಡಿದರೆ ಜಬ್ಬಾರ
ಪುಟ್ಟಯ್ಯ ಇಬ್ಬರು ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಕಾಲು ಕೆಳುತ್ತಿರುವುದು ಕಂಡಿತು ನನಗೆ ತಕ್ಷಣ ಈ ಅವಿವೇಕಿಗಳ ಮಾತಿನ ತಾಳಕ್ಕೆ ತಕ್ಕಂತೆ ಕುಣಿದ ನನ್ನ ನಡವಳಿಕೆ ಬಗ್ಗೆ ನಗು ಬಂತು ಇವರಾರಿಗೂ ಇಲ್ಲದ ಆಸ್ತಿ ನನಗೇಕೆ ಎಂದು ಚಿಂತಿಸಿದೆ ಆದರೂ ಪ್ರೆಸಿಡೆಂಟರ ಹತ್ತಿರ ಜಗಳ ಮಾಡಲು ಮಾನಸಿಕವಾಗಿ ತಯಾರಾಗಿದ್ದರಿಂದ ನನ್ನ ಕೋಪಕ್ಕೊಂದು ಹೊರದಾರಿ ತೋರಿಸಲೇಬೇಕೆಂದು ದೃಢ ಮನಸ್ಸಿನಲ್ಲಿ ಮುನ್ಸಿಪಲ್ ಆಫೀಸಿನತ್ತ ನಡೆದೆ ಹಾಗಿದ್ರೆ ಇಬ್ರು ಮಾತು ಕೇಳಿದರೆ ಸಾಹಿತ್ಯ ನಮ್ಮ ಸ್ಕೂಟರನ್ನ ಸ್ಟಾರ್ಟ್ ಮಾಡ್ಕೊಂಡ್ರು ಸರಿ ಹಾಗಿದ್ರೆ ಮುನ್ಸಿಪಲ್ ಆಫೀಸ್ ಕಡೆ ಹೋಗಬೇಕಂತ ಸ್ಟಾರ್ಟ್ ಮಾಡಿ ಹಿಂದೆ ನೋಡಿದ್ರೆ ನೋಡಿ ಜಬ್ಬಾರ ಮತ್ತೆ ಪುಟ್ಟಯ್ಯ ಇಬ್ರು ಅವರ ಜೊತೆ ಹೋಗಬೇಕಿತ್ತಲ್ವಾ ಅವರು ಹಿಂದೆನೇ ಹೋಗಬೇಕಿತ್ತು ಅವರು ಏನು ಮಾಡಿದ್ರಿ ಅವರ ವಿರುದ್ಧಕ್ಕಿದಂದ್ರೆ ತಮ್ಮ ಮನೆ ಕಡೆ ಹೊರಟಿದ್ರು ಅವಾಗ ಇವರಿಗೆ ಅನಿಸ್ತಂತ ಏನಪ್ಪ ನನಗೆ ಯಾಕಿದು ಊರು ಸಾವರಿ ಬೇಕಿತ್ತು ನಾನು ಇವರು ಮಾತು ಕೇಳಿ ಇವರಿಗೆಲ್ಲ ಒಳ್ಳೆಯದಾಗಲಿ ನನ್ನ ಊರಿ ಒಳ್ಳೆಯದಾಗಲಿ ಅಂತ ನಾನು ಹೊರಟಿದ್ದೆ ಇವರ ಬರಲಿಲ್ಲ ಅಂತ ಹೇಳಿ ತಮ್ಮ ಬಗ್ಗೆನ ತಮ್ಮಗವರಿಗೆ ಒಂದು ರೀತಿಯ ಯಾಕೆ ನನಗೆ ಇಂತ ಆಸ್ತಿ ಅಂದ್ರೆ ಆಸಕ್ತಿ ಅಂತ ಅರ್ಥ ಇಂಟ್ರೆಸ್ಟ್ ಅಂತ ಅರ್ಥ ಯಾಕಪ್ಪ ನನಗೆ ಯಾಕೆ ಬೇಕಿತ್ತು ಅಂತ ಅವರು ಚಿಂತೆ ಮಾಡ್ತಾರೆ ಆದರೂ ಕೂಡ ಏನಾಗಿದ್ರು ಹೇಳ್ರಿ ಅವರು ಮಾನಸಿಕವಾಗಿ ರೆಡಿ ಆಗಿದ್ರು ತಯಾರಾಗು ಅಂತ ಹೇಳಿದ್ರೆ ಅಂದ್ರೆ ಅಧ್ಯಕ್ಷರ ಕಡೆ ನಾನು ಇವತ್ತು ಹೋಗ್ಬೇಕು ನಮ್ಮ ಊರಿನ ಎಲ್ಲಾ ತಂತ್ರನಾಯಿಗಳ ಬಗ್ಗೆ ಅವ್ರ ರೀತಿ ಮಾತಾಡ್ಬೇಕಂತ ಅನ್ಕೊಂಡಿದ್ರಲ್ಲ ಸರಿ ಹಾಗಿದ್ರೆ ಏನಾದ್ರಾಗ್ಲಿ ಇವರಿಬ್ರು ಬರ್ಲಿ ಬರ್ದೇನೆ ಇರ್ಲಿ ನಾನು ಹೋದ್ರಾತು ಹಾಗಿದ್ರೆ ನನ್ನ ಎಲ್ಲಾ ಮಾತನ್ನ ಕೇಳಿದ್ರಾತು ಅಂತ ಅನ್ಕೊಂಡ್ರು ಅನ್ಕೊಂಡಂತ ಗಟ್ಟಿ ಮನಸ್ಸಿನಿಂದ ಹಾಗಿದ್ರೆ ಸಾಹಿತಿ ಈ ಮುನ್ಸಿಪಲ್ ಆಫೀಸಿನತ್ತ ನಡೆದರು ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಐದನೇ ಅಧ್ಯಾಯ ಮುಗಿತು ಈ ಅಧ್ಯಾಯದಲ್ಲಿ ನಾವು ನೋಡಿದ್ದು ಈ ಸ್ಟಾಫ್ನಾದ ಪುಟ್ಟಯ್ಯ ಜಬ್ಬಾರ ಇವರೊಂದಿಗೆ ಸಾಹಿತಿಗಳ ಸಂಭಾಷಣೆ ಹಾಗಿದ್ರೆ ಈ ಒಟ್ಟು ಐದನೇ ಅಧ್ಯಾಯದಲ್ಲಿ ನಾವು ಕಂತ್ರಿ ನಾಯಿಗಳ ಹುಚ್ಚು ನಾಯಿಗಳ ನಡವಳಿಕೆ ಅವುಗಳು ಕಚ್ಚುವುದು ಅದರಿಂದ ಆದಂತ ಅಪಾಯ ಹಾಗಿದ್ರೆ ಇಲ್ಲಿ ಈ ಹುಚ್ಚು ನಾಯಿಯಿಂದ ಕಚ್ಚಿಸಿಕೊಂಡಂತ ಜಬ್ಬರನೆಗಳ ಎಲ್ಲ ತೊಂದರೆಯನ್ನ ನೋಡಿದ್ದೇವೆ ವಿದ್ಯಾರ್ಥಿಗಳೇ ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲಾ ಪ್ರಶ್ನೆಗಳಿಗೆ ನೀವು ಹಿಂದೆ ಉತ್ತರವನ್ನ ಬರೀತೀರಿ ಅಂತ ಅನ್ಕೊಂಡು ನನ್ನ ಈ ಅಧ್ಯಾಯವನ್ನ ನಾನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು.